ಕಲಬುರಗಿ ಪಾಲಿಕೆ ಮೇಯರ್ ಹಗ್ಗ ಜಗ್ಗಾಟ 100ಕ್ಕೆ 100ರಷ್ಟು ಬಿಜೆಪಿ ಅಭ್ಯರ್ಥಿಯೇ ಮೇಯರ್ ಆಗ್ತಾರೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ಪಾಲಿಕೆ ಮೇಯರ್ ಹಗ್ಗ ಜಗ್ಗಾಟ 100ಕ್ಕೆ 100ರಷ್ಟು ಬಿಜೆಪಿ ಅಭ್ಯರ್ಥಿಯೇ ಮೇಯರ್ ಆಗ್ತಾರೆ ಅಂತ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಗೆ ಮೇಯರ್ ಸ್ಥಾನ ಅಂತ ಕಾಂಗ್ರೆಸ್ ಘೋಷಿಸಿ ನೋಡೋಣ ಕಾಂಗ್ರೆಸ್ ಘೋಷಿಸಿದ್ರೆ ನಮ್ಮ ಚದುರಂಗದ ಆಟ ಶುರುವಾಗುತ್ತೆ ಕಾಂಗ್ರೆಸ್ ಜೊತೆ ಜೆಡಿಎಸ್ ಇಬ್ಬರಿಗೂ ಪರೋಕ್ಷ ಎಚ್ಚರಿಕೆಯನ್ನ ಕೊಡಲಾಗಿದೆ ನಮ್ಮ ಮುಖಂಡರು ಜೆಡಿಎಸ್ ಜೊತೆ ಮಾತುಕತೆ ನಡೆಸಿದ್ದಾರೆ ಮೇಯರ್ ಚುನಾವಣೆ ಘೋಷಣೆ ಬಳಿಕ ಮತ್ತೊಂದು ಸುತ್ತಿನ ಮಾತುಕತೆ ಆಗುತ್ತೆ ಮೇಯರ್ ಸ್ಥಾನ ಜೆಡಿಎಸ್ ಗೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ರವಿಕುಮಾರ್ ಹೇಳಿದ್ದಾರೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಕಲಬುರಗಿ ಮಹಾನಗರ ಪಾಲಿಕೆ ಅತಂತ್ರ ಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಾಂಗ್ರೆಸ್ ಮತ್ತು ಬಿಜೆಪಿ ಶತಪ್ರಯತ್ನ ನಡೆಸುತ್ತಾ ಇದ್ದಾವೆ ಇದಿಗಲೂ ಕೂಡ ಜೆಡಿಎಸ್ ನ ಅಸ್ಪಷ್ಟ ನಿಲುವಿನಿಂದಾಗಿ ಇಲ್ಲಿನ ಅಧಿಕಾರದ ಚುಕ್ಕಾಣಿ ಕಗ್ಗಂಟಾಗಿಯೇ ಉಳಿತಾ ಇದೆ ಈ ನಡುವೆ ಕಲಬುರಗಿ ಜನತೆ ಮ್ಯಾಂಡೇಟ್ ಕೊಟ್ಟಿರತಕ್ಕಂತದ್ದು ಕಾಂಗ್ರೆಸ್ ನ ವಿರುದ್ಧವಾಗಿ ಹಾಗಾಗಿ ಜೆಡಿಎಸ್ ನವರು ಕುಮಾರಸ್ವಾಮಿ ಅವರು ಮಾನ್ಯ ಶ್ರೀ ದೇವೇಗೌಡರು ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ನಾವು ಅವರ ಜೊತೆನಲ್ಲಿ ಮಾತುಕತೆ ನಡೆದಿದೆ ನಮ್ಮ ಮಾನ್ಯ ಶ್ರೀ ಯಡಿಯೂರಪ್ಪನವರು ಮಾತಾಡಿದ್ದಾರೆ ಮೇಲೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಮಾತಾಡಿದ್ದಾರೆ ಆಮೇಲೆ ನಮ್ಮ ಬಮ್ಮಾಯಿ ಸರ್ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂತವರು ಸಕಾರಾತ್ಮಕವಾಗಿರ್ತಕ್ಕಂತ ಸ್ಪಂದನೆಯನ್ನು ಅವರು ಮಾಡಿದ್ದಾರೆ ಇನ್ನು ಮೇಯರ್ ಸ್ಥಾನ ಯಾರಿಗೆ ಉಪಮೇಯರ್ ಸ್ಥಾನ ಯಾರಿಗೆ ಸ್ಥಾಯಿ ಸಮಿತಿಯ ಚೇರ್ಮನ್ ಯಾರಿಗೆ ಈ ವಿಷಯ ಕುಳಿತುಕೊಂಡು ಡೇಟ್ ಅನೌನ್ಸ್ಮೆಂಟ್ ಆಗ್ತಿದ್ದಂಗೆ ಆ ಒಂದು ಮಾತುಕತೆಯನ್ನು ನಾವು ಮಾಡ್ತೇವೆ ನಿಶ್ಚಿತವಾಗಿ ನಾವು ಬಿಜೆಪಿಯ ಮೇಯರ್ ಅನ್ನು ಆಗೆ ಆಗ್ತೇವೆ ಬಿಜೆಪಿ ಧ್ವಜವನ್ನು ಹಾರಸೆ ಹಾರಿಸ್ತೇವೆ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಅವರು ಮತ್ತೆ ಕಲಬುರಗಿಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಒಂದು ಶತಾಯ ಗತಾಯ ಮೇಯರ್ ಸ್ಥಾನವನ್ನು ಬಿಜೆಪಿಗೆ ಒದಗಿಸಿಕೊಡುವ ಒಂದು ಪ್ರಯತ್ನ ಅವರು ನಡೆಸ್ತಾ ಇದ್ದಾರೆ ಹಾಗಾದರೆ ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ಮತ್ತಷ್ಟು ಕಗ್ಗಂಟಾಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಕೂಡ ಶತಪ್ರಯತ್ನ ನಡೆಸ್ತಾ ಇರುವಂಥದ್ದು ತಾವು ಕೂಡ ನಡೆಸ್ತಾ ಇದ್ದೀರಿ ಜೆಡಿಎಸ್ ಯಾವುದೇ ಸ್ಪಷ್ಟವಾದಂತಹ ಬಹಿರಂಗ ನಿಲುವು ಇದುವರೆಗೆ ವ್ಯಕ್ತಪಡಿಸಿಲ್ಲ ಏನು ಹೇಳಕ್ಕೆ ಬಯಸ್ತೀರಿ ನೋಡಿ ಜೆಡಿಎಸ್ನ 4 ಜನ ಏನು ಗೆದ್ದಿದ್ದಾರೆ ಇದು ಕಾಂಗ್ರೆಸ್ಸಿನ ವಿರುದ್ಧನೇ ಗೆದ್ದಿರೋದು ನಿಮ್ಮ ನಾಯಕರುಗಳು ಕುಮಾರಸ್ವಾಮಿ ಅವರ ಜೊತೆಗೆ ಮಾತುಕತೆ ಮಾಡಿದ ನಂತರವೇ ಇಲ್ಲಿನ ಸ್ಥಳೀಯ ಮುಖಂಡರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿನಲ್ಲಿ ಹೇಳ್ತಾರೆ ಮೇಯರ್ ನಮಗೆ ಕೊಟ್ಟರೆ ಮಾತ್ರ ಅಂಥವ್ರಿಗೆ ನಾವು ಬೆಂಬಲ ಕೊಡ್ತೀವಿ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ ನಾವು 23 ಸೀಟ್ ಗೆದ್ದಿದ್ದೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.